ಬೆಳ್ಳಂಬೆಳಗ್ಗೆ ಹೊತ್ತಿ ಉರಿದ ಬಿಎಂಟಿಸಿ ಬಸ್. 30 ಜನ ಪ್ರಯಾಣಿಸ್ತಾ ಇದ್ದ ಬಸ್ನಲ್ಲಿ ಕಾಣಿಸಿಕೊಂಡ ಬೆಂಕಿ. ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿ ಘಟನೆ. ಪ್ರತಿ ತಿಂಗಳು ಬಿಎಂಟಿಸಿ ಬಗ್ಗೆ ಒಂದಿಲ್ಲ ಒಂದು ಸುದ್ದಿಗಳು ಬರದೆ ಹೋದ್ರೆ ಒಂದ್ ರೀತಿ ಆ ಶಾಖೆಗೆ ಅವಮಾನ ಆದಂತೆ. ಒಂದ್ ಕಡೆ ಆಕ್ಸಿಡೆಂಟ್ಸ್ಗಳಾಗುತ್ತೆ, ಇಲ್ಲಾಂದ್ರೆ ಬಿಎಂಟಿಸಿ ಚಾಲಕರು ಮತ್ತು ಕಾರ್ಯನಿರ್ವಾಹಕರು ಇವರು ಸ್ಟ್ರೈಕ್ ಮಾಡುವಂತದ್ದಾಗಿರಬಹುದು, ಅಥವಾ ಅವುಗಳ ಚಾಲನೆ ಮೇಲೆ ಅಂದ್ರೆ ಈ ಬಸ್ಗಳು ಓಡಾಟ ಮಾಡ್ಬೇಕಾದ್ರೆ ಏನು ಈ ಆಕ್ಸಿಡೆಂಟ್ಗಳಾಗ್ತವೆ ಅಥವಾ ಏನು ಫುಲ್ ಮೈ ಮೇಲೆ ಬಂದಂಗೆ ಓಡಾಡ್ತಾ ಇರ್ತವೆ, ಇಂಥದ್ರ ಬಗ್ಗೆ ಸಾರ್ವಜನಿಕರು ಅಪವಾದ ಮಾಡೋ ಅಥವಾ ಒಂದು ರೀತಿ ಆರೋಪ ಮಾಡುವಂಥದ್ದು, ಬೇಕಾಬಿಟ್ಟಿ ಓಡಾಡಿಸ್ತಾರೆ ಅನ್ನುವಂಥದ್ದು. ಈಗ ಬಿಎಂಟಿಸಿ ಬಸ್ ಹೊತ್ತಿ ಉರಿದಿದೆ ಅನ್ನುವಂತಹ ಸುದ್ದಿ. ಅಂದರೆ ಪ್ರತಿ ತಿಂಗಳು ಕೂಡ ಒಂದಿಲ್ಲ ಒಂದು ಸುದ್ದಿ ಇದ್ದೇ ಇರುತ್ತೆ ಬಿಎಂಟಿಸಿ ಬಗ್ಗೆ. ಈಗ ಬಸ್ಗೆ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ಜನ ಗಾಬರಿಗೊಂಡಿದ್ರು. ಸುಮಾರು 30 ಜನ ಪ್ರಯಾಣಿಸ್ತಾ ಇದ್ದಂತಹ ಬಸ್ನಲ್ಲಿ ಭಾರಿ ಬೆಂಕಿ ಕಾಣಿಸ್ಕೊಂಡಿದೆ. ಇನ್ನು ಬೆಂಕಿ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಬಸ್ ಅನ್ನ ನಿಲ್ಲಿಸಲಾಗಿದೆ. ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದಾಗಿದೆ ಅಂತ ಗೊತ್ತಾಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಬೆಂಗಳೂರು ಮಹಾನಗರ ಸಾರಿಗೆ ಹೊತ್ತು ಉರುತ್ತಿದೆ. ನಗರದ ಎಂಜಿ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಬಸ್ನಲ್ಲಿ 30 ಜನ ಪ್ರಯಾಣ ಮಾಡ್ತಾ ಇದ್ರು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಇನ್ನು ಬಿಎಂಟಿಸಿ ಬಸ್ ರೋಸ್ ಗಾರ್ಡ್ನಿಂದ ಶಿವಾಜಿನಗರಕ್ಕೆ ತೆರಳ್ತಾ ಇತ್ತು ಅನ್ನೋದು ಗೊತ್ತಾಗಿದೆ. ಮಾರ್ಗ ಮಧ್ಯೆ ಬಂದಂತಹ ಬಿಎಂಟಿಸಿ ಬಸ್ ಅನಿಲ್ ಕುಂಬ್ಳೆ ಸಿಗ್ನಲ್ನಲ್ಲಿ ಚಾಲಕ ಬಸ್ ಅನ್ನ ಬಂದ್ ಮಾಡಿದ್ರು, ಮತ್ತೆ ಸ್ಟಾರ್ಟ್ ಆಗಿಲ್ಲ. 2-3 ಸಲ ಸ್ಟಾರ್ಟ್ ಮಾಡಲು ಯತ್ನಿಸಿದ್ದಾರೆ, ಆದರೆ ಸ್ಟಾರ್ಟ್ ಆಗೋದೇ ಇಲ್ಲ. ಈ ವೇಳೆ ಎಂಜಿನ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ತಕ್ಷಣ ಚಾಲಕ ಮತ್ತು ನಿರ್ವಾಹಕ ಪ್ರಯಾಣಿಕರನ್ನ ಕೆಳಗಡೆ ಇಳಿಸಿದ್ದಾರೆ. ಇನ್ನು ಬೆಂಕಿಯ ಕೆನ್ನಾಲಿಗೆಗೆ ಬಸ್ ಸುಟ್ಟು ಭಸ್ಮವಾಗಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದು ಸಮಾಧಾನದ ವಿಷಯ. ಇಲ್ಲಿ ಈ ಹಳೆಯ ಬಸ್ಗಳಿದ್ದರೂ ಕೂಡ ಅವುಗಳಿಗೆ ಸುಣ್ಣ ಬಣ್ಣ ಬಳಿದು, ಅಂದರೆ ಇಂಜಿನ್ಗಳು ಎಷ್ಟೇ ಹಳೆಯದಾಗಿದ್ದರೂ ಕೂಡ ಅವುಗಳನ್ನು ಈ ರಿಪೇರ್ ಕೆಲಸಗಳಿಗೆ ಕೊಡದೆ ಅಥವಾ ಬಸ್ಸನ್ನು ಬದಲಾಯಿಸದೆ ಅವೇ ಬಸ್ಗಳನ್ನು ಬಳಸೋದ್ರಿಂದ ಈ ತರಹದ ಘಟನೆಗಳು ಸಂಭವಿಸುತ್ತವೆ. ಇನ್ನು ಬಿಎಂಟಿಸಿ ಬಸ್ಗಳು ಅಂತ ಅಂದರೆ ಒಂದು ರೀತಿ ಸ್ಟ್ಯಾಂಡರ್ಡ್ ಬಸ್ಗಳು ಅಂತಲೇ ಹೇಳ್ತಾರೆ, ಅಂದರೆ ಉತ್ತಮವಾದ ಕ್ವಾಲಿಟಿಯ ಬಸ್ಗಳು ಅಂತ ಹೇಳಲಾಗುತ್ತೆ. ಆದರೆ ಈ ಒಂದು ಘಟನೆಯನ್ನು ಕಂಡಾಗ ಆ ಮಾತು ಸುಳ್ಳು ಅಂತ ಅನಿಸುತ್ತೆ. ಅದೃಷ್ಟ ಏನು ಅಂತ ಅಂದರೆ ಬೆಳಗ್ಗೆ ಕಾರ್ಯನಿರ್ವಾಹಕ ಮತ್ತು ಈತ ಚಾಲಕ ಇಬ್ಬರೂ ಕೂಡ ಸ್ವಲ್ಪ ಜಾಣತನ ತೋರಿಸಿದ್ರಿಂದ, ಮತ್ತು ಕಡಿಮೆ ಜನ ಇದ್ರು ಬಸ್ನಲ್ಲಿ, ಹಾಗಾಗಿ ಎಲ್ಲರನ್ನ ಕೆಳಗಿಳಿಸ್ಬಿಟ್ಟಿದ್ದಾರೆ ಬೇಗ ಬೇಗ. ಅಲ್ಲದೆ ಬಸ್ ಬ್ಲಾಸ್ಟ್ ಆಗಿಲ್ಲ, ಕೇವಲ ಎಂಜಿನ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದೆ ಹೌದು. ಒಂದು ವೇಳೆ ಇದೇನಾದರೂ ಬ್ಲಾಸ್ಟ್ ಆಗಿದ್ರೆ, ಸ್ಫೋಟಗೊಂಡಿದ್ರೆ ತುಂಬಾ ದೊಡ್ಡ ಅನಾಹುತ ಸಂಭವಿಸಬಹುದಿತ್ತು. ಕೇವಲ ಬಸ್ನಲ್ಲಿದ್ದವರಿಗೆ ಮಾತ್ರ ಅಲ್ಲದೆ ಬಸ್ನ ಅಕ್ಕಪಕ್ಕ ನಿಂತವರಿಗೂ ಕೂಡ ಹಾನಿ ಉಂಟಾಗುವ ಸಾಧ್ಯತೆಗಳಿದ್ವು, ಎಲ್ಲಾ ರೀತಿಯ ಸಾಧ್ಯತೆಗಳಿತ್ತು. ಯಾಕೆಂದ್ರೆ ಸಿಗ್ನಲ್ ನಲ್ಲಿ ನಿಂತ್ಕೊಂಡಿತ್ತು ಬಸ್, ಬಸ್ಸು ಓಡಾಡ್ತಾ ಇರಲಿಲ್ಲ, ನಿಂತ್ಕೊಂಡಿತ್ತು ಅದು ಸಿಗ್ನಲ್ ನಲ್ಲಿ. ಹೀಗಾಗಿ ಅಕ್ಕಪಕ್ಕ ಸಾಕಷ್ಟು ಬೈಕ್ ಮತ್ತು ಕಾರ್ಗಳು ಕೂಡ ನಿಂತಿರ್ತವೆ. ಹೀಗಿರ್ಬೇಕಾದ್ರೆ ಒಂದ್ ವೇಳೆ ಈ ಬಸ್ ಏನಾದ್ರೂ ಸ್ಫೋಟಗೊಂಡಿದ್ರೆ, ಬೆಂಕಿ ಕಾಣಿಸಿಕೊಂಡ ತಕ್ಷಣ ಏನಾದ್ರೂ ಸ್ಫೋಟಗೊಂಡಿದ್ರೆ ಭಾರಿ ಅನಾಹುತ ಸಂಭವಿಸಬಹುದಾಗಿತ್ತು. ನೋಡಿದ್ರಲ್ವಾ, ಬೆಳ್ಳಂಬೆಳಗ್ಗೆ ಬಿಎಂಟಿಸಿ ಬಸ್ಗೆ ಬೆಂಕಿ ಕಾಣಿಸ್ಕೊಂಡ್ರೆ ಯಾವ ರೀತಿ ಜನ ಅಲ್ಲಿಂದ ಬಚಾವಾಗಿ ಓಡ್ ಹೋಗಿದ್ದಾರೆ ಅಂತ. ಅಲ್ಲದೆ ಈ ಬಿಎಂಟಿಸಿ ಬಸ್ಗಳ ಒಂದ್ ರೀತಿ ಮೇಲ್ವಿಚಾರಣೆಯನ್ನ ಕೂಡ ತುಂಬಾ ಉತ್ತಮವಾಗಿ ಮಾಡಬೇಕು. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಬಂದು ನಮ್ಮ KSRTC ಮತ್ತು ಬಿಎಂಟಿಸಿ ಬಸ್ಗಳ ಬಗ್ಗೆ ಅಧ್ಯಯನ ನಡೆಸ್ತಾರೆ. ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಬಸ್ಗಳನ್ನ, ಎಂಜಿನ್ಗಳು ಯಾವ ರೀತಿ ಇರುತ್ತೆ, ಬಸ್ ಕ್ವಾಲಿಟಿ, ಸೀಟ್ ಕ್ವಾಲಿಟಿ, ಜೊತೆಗೆ ಅಲ್ಲಿ ಯಾವ ರೀತಿ ಒಂದು ಅನುಕೂಲತೆಗಳಿದೆ ಅನ್ನೋದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ಕೊಂಡು ಇತ್ತೀಚೆಗಷ್ಟೇ UPಯಿಂದ ಬಂದಿದ್ರು ತಮಗೆಲ್ಲ ಗೊತ್ತೇ ಇದೆ. ಹೀಗಿರ್ಬೇಕಾದ್ರೆ ಇಂತಹ ಘಟನೆಗಳು ಅಷ್ಟು ಸಮಂಜಸ ಅಂತ ಅನಿಸೋದಿಲ್ಲ.